ದರ್ಶನ್ ಕೇಸ್ ತನಿಖಾಧಿಕಾರಿ ಗಿರೀಶ್ ನಾಯಕ್ ಬದಲಾವಣೆ ಆಗಿದೆ. ಗಿರೀಶ್ ನಾಯಕ್ ಬದಲಿಗೆ ಎಸಿಪಿ ಚಂದನ್ ನೇಮಕಗೊಂಡಿದ್ದಾರೆ. ವಿಜಯನಗರ ಉಪ ವಿಭಾಗ ಎಸಿಪಿ ಆಗಿರೋ ಚಂದನ್, ಈ ಹಿಂದೆ ಗಿರೀಶ್ ನಾಯಕ್ರಿಂದ ಕೊಲೆ ಪ್ರಕರಣದ ತನಿಖೆ ನಡೀತಾ ಇತ್ತು. ಇಂದಿನಿಂದ ಎಸಿಪಿ ಚಂದನ್ ತನಿಖಾಧಿಕಾರಿಯಾಗಿ ನೇಮಕಗೊಳ್ಳಲಿದ್ದಾರೆ. ಚುನಾವಣೆ ಹಿನ್ನೆಲೆ ಕಾಮಾಕ್ಷಿ ಪಾಳ್ಯಕ್ಕೆ ಗಿರೀಶ್ ವರ್ಗಾವಣೆ ಆಗಿತ್ತು. ದರ್ಶನ್ ಕೇಸ್ ತನಿಖಾಧಿಕಾರಿಯಾಗಿ ಗಿರೀಶ್ ನಾಯಕ ಬದಲಾವಣೆ ಆಗಿದೆ. ಏನು ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಟ ದರ್ಶನ್, ಪವಿತ್ರಾಗೌಡ ಇಬ್ಬರನ್ನ ಕೂಡ ಬಂಧನ ಮಾಡಲಾಗಿದೆ. ಇನ್ನಷ್ಟು ತನಿಖೆಗಳು ಮತ್ತಷ್ಟು ತನಿಖೆಗಳು ಚುರುಕುಗೊಳ್ಳುವಂತಹ ಕೆಲಸ ಪೊಲೀಸರ ಕಡೆಯಿಂದ ನಡೀತಾ ಇದೆ. ಇನ್ನು ನಿನ್ನೆ ಅಷ್ಟೇ ಸ್ಥಳ ಮಹಜರ್ ಮಾಡಲಾಯಿತು. ಶೆಡ್ನಲ್ಲಿ ಯಾವ ರೀತಿಯಾಗಿ ಕೊಲೆ ಆಯಿತು ಅಂತ ಹೇಳಿ ಆರೋಪಿಗಳನ್ನೇ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರ ಮಾಡಲಾಯಿತು. ಇನ್ನು ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿ ಕೂಡ ಸ್ಥಳ ಮಹಜರು ಮಾಡಲಾಯಿತು, ಆರೋಪಿಗಳನ್ನೇ ಕರೆದುಕೊಂಡು ಹೋಗಿದ್ರು. ಟೋಟಲ್ ಆಗಿ ಹೇಳಬೇಕು ಅಂತಂದ್ರೆ ಬರೀ 13 ಅಲ್ಲ 17 ಜನ ಆರೋಪಿಗಳಿದ್ದಾರೆ. ಟೋಟಲ್ 17 ಪೀಪಲ್, ಇದರಲ್ಲಿ 4 ಜನ ಅಬ್ಸ್ಕಾಂಡಿಂಗ್. ಸೊ 13 ಜನರನ್ನ ಈಗ ಬಂಧಿಸಿದ್ದಾರೆ. ಅದರಲ್ಲಿ ಪವಿತ್ರ ಗೌಡ ಏವನ್ ಆರೋಪಿ, ದರ್ಶನ್ 2ನೇ A2 ಆರೋಪಿ. ಈಗ ದರ್ಶನ್ರನ್ನ ಬಂಧಿಸಿದ್ದಾರೆ. ಒಂದು ಕಡೆ ವ್ಯಾಪಕವಾಗಿ ನಟ ದರ್ಶನ್ ಮೇಲೆ ಟೀಕೆಗಳು, ಈ ರೀತಿಯಾಗಿ ಮಾಡೋದು ಎಷ್ಟು ಸರಿ ಅಂತ ಹೇಳಿ, ಯಾಕಂತಂದ್ರೆ ಯಾವುದೋ ಒಂದು ಅಶ್ಲೀಲ ಮೆಸೇಜಕ್ಕೆ ಕೊಂದ್ ಹಾಕಿದ್ದಾರಲ್ಲ ಎಲ್ಲರೂ ಕೂಡ ಸೇರ್ಕೊಂಡು ಅನ್ನುವಂತಹ ಮಾತು ಒಂದು ಕಡೆ ಕೇಳ್ತಾ ಬಂದ್ರೆ, ಇನ್ನೊಂದು ಕಡೆ ಅಭಿಮಾನಿಗಳ ದಂಡು ಯಾವ ರೀತಿ ಅಂತಂದ್ರೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಡಿ ಬಾಸ್ ಏನ್ ಮಾಡಿದ್ರು ಸರಿ, ಏನೋ ತಪ್ಪಾಗಿರುತ್ತೆ, ಆಗ್ಲೇ ಶಿಕ್ಷೆ ಕೊಟ್ಟಿರ್ತಾರೆ ನಮ್ಮ ಡಿ ಬಾಸ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅವರು ಬೆಳೆಯೋದು ಬೇರೆಯವ್ರಿಗೆ ಇಷ್ಟ ಇಲ್ಲ, ಹಂಗಾಗಿ ಅವ್ರಿಗೆ ಜೈಲಿಗೆ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ ಅಭಿಮಾನಿಗಳು. ಒಂದ್ ಕಡೆ ಈ ರೀತಿಯ ಅಭಿಮಾನಿಗಳು, ಇನ್ನೊಂದು ಕಡೆ ಆಕ್ರೋಶ. ಇನ್ನು ಚಿತ್ರರಂಗ ಇವರನ್ನ ಬ್ಯಾನ್ ಮಾಡುತ್ತಾ, ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಇನ್ನು ತನಿಖೆಗಳು ಮುಂದುವರಿಯುತ್ತಿದ್ದಂತೆ ಈಗ ದರ್ಶನ್ ಕೇಸ್ ತನಿಖಾಧಿಕಾರಿ ಗಿರೀಶ್ ನಾಯಕ್ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಇನ್ನು ಗಿರೀಶ್ ನಾಯಕ್ ಬದಲಿಗೆ ಎಸಿಪಿ ಚಂದನ್ ನೇಮಕಗೊಂಡಿದ್ದಾರೆ. ವಿಜಯನಗರ ಉಪ ವಿಭಾಗೀಯ ಎಸಿಪಿ ಆಗಿರೋ ಚಂದನ್, ಈ ಹಿಂದೆ ಗಿರೀಶ್ ನಾಯ್ಕರಿಂದ ಕೊಲೆ ಪ್ರಕರಣದ ತನಿಖೆ ನಡೆಸಲಾಗ್ತಾ ಇತ್ತು. ಇಂದಿನಿಂದ ಎಸಿಪಿ ಚಂದನ್ ತನಿಖಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ಈಗ ಇವರು ತನಿಖೆಯನ್ನ ಮಾಡುತ್ತಾರೆ. ಚುನಾವಣೆ ಹಿನ್ನೆಲೆ ಕಾಮಾಕ್ಷಿ ಪಾಳ್ಯಕ್ಕೆ ಗಿರೀಶ್ ವರ್ಗಾವಣೆಯಾಗಿದ್ರು. ಸದ್ಯ ಅಂದ್ರೆ ಪ್ರಸ್ತುತವಾಗಿ ಯಾರು ಈ ಕೇಸ್ ಹ್ಯಾಂಡಲ್ ಮಾಡ್ತಾರೆ? ತನಿಖಾಧಿಕಾರಿಯಾಗಿ ಎಸಿಪಿ ಚಂದನ್, ಗಿರೀಶ್ ಜಾಗಕ್ಕೆ ಎಸಿಪಿ ಚಂದನ್ ಅವರು ಈಗ ತನಿಖೆಯನ್ನ ಮುಂದುವರೆಸಲಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಸಿಸಿಟಿವಿಯಲ್ಲಿ ಕೂಡ ಗೊತ್ತಾಗಿದೆ, ಇವರ ಅಪಹರಣನೇ ಆಗಿರಬಹುದು ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಸಿಸಿಟಿವಿಯಲ್ಲಿ ನಾವು ನೋಡಿದ್ವಿ, ಆಗಲೇ ರೇಣುಕಾಸ್ವಾಮಿ ಕ್ರೀಮ್ ಕಲರ್ ಶರ್ಟ್ ಅಲ್ಲಿ ಕಾಣಿಸಿಕೊಂಡಿದ್ರು, ನಂತರ ಮೃತದೇಹದಲ್ಲಿ ಅವರು ಬ್ಲ್ಯಾಕ್ ಕಲರ್ ಶರ್ಟ್ ಅಲ್ಲಿ ಕಾಣಿಸಿಕೊಂಡ್ರು. ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ನಟ ದರ್ಶನ್, ಈಗ ನಟ ದರ್ಶನ್ ಪವಿತ್ರ ಗೌಡ ಇಬ್ರು ಸಹ ಅರೆಸ್ಟ್ ಆಗುವುದರ ಜೊತೆಗೆ ಟೋಟಲ್ ಆಗಿ ಹೇಳಬೇಕು ಅಂತಂದ್ರೆ 13 ಜನ ಅರೆಸ್ಟ್ ಆಗಿದ್ದಾರೆ. ಟೋಟಲ್ 13 ಪೀಪಲ್, 13 ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಆದ್ರೆ ಹೇಳಬೇಕು ಏನಂತಂದ್ರೆ 17 ಜನ ಇದ್ದಾರೆ ಎಲ್ಲರೂ ಕೂಡ, 4 ಜನ ಅಬ್ಸ್ಕಾಂಡಿಂಗ್, ಈಗ 13 ಜನ ಅರೆಸ್ಟ್ ಆಗಿದ್ದಾರೆ ನಟ ದರ್ಶನ್ ಮತ್ತು ಪವಿತ್ರಗೌಡ ಸೇರಿಕೊಂಡಂತೆ. ಒಟ್ಟಾರೆ 13 ಜನ ಆರೋಪಿಗಳು ಬಂಧನದಲ್ಲಿದ್ದಾರೆ. ಇನ್ನು ಪೊಲೀಸರು ಅವರ ಕಾರ್ಯಾಚರಣೆ ಮುಂದುವರೆಸಬೇಕು, ಬಂಧನ ಮಾಡಿದ್ದಾರೆ ಅಷ್ಟಾದ್ರೆ ಸಾಕ, ವಿಚಾರಣೆ ಮಾಡಬೇಕು, ತನಿಖೆ ಮಾಡಬೇಕು, ಏನಾಗಿದೆ ಏನಿಲ್ಲ ಸತ್ಯಾಸತ್ಯತೆಯ ಹಿಂದೆ ಅವರು ಬೀಳಬೇಕು. ಹಾಗಾಗಿ ದರ್ಶನ್ ಕೇಸ್ ತನಿಖಾಧಿಕಾರಿ ಗಿರೀಶ್ ನಾಯಕ್ ಬದಲಾವಣೆ ಆಗಿದೆ. ಗಿರೀಶ್ ನಾಯಕ್ ಬದಲಿಗೆ ಎಸಿಪಿ ಚಂದನ್ ನೇಮಕಗೊಂಡಿದ್ದಾರೆ. ವಿಜಯನಗರ ಉಪ ವಿಭಾಗ ಎಸಿಪಿ ಆಗಿದ್ದಾರೆ ಚಂದನ್. ಈ ಹಿಂದೆ ಗಿರೀಶ್ ನಾಯಕ್ರಿಂದ ಕೊಲೆ ಪ್ರಕರಣದ ತನಿಖೆ ಕೂಡ ಮಾಡಲಾಗಿತ್ತು. ಇಂದಿನಿಂದ ಎಸಿಪಿ ಚಂದನ್ ತನಿಖಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಕಾಮಾಕ್ಷಿ ಪಾಳ್ಯಕ್ಕೆ ಗಿರೀಶ್ ವರ್ಗಾವಣೆಯಾಗಿದ್ರು. ಸದ್ಯ ಮತ್ತೆ ವಾಪಸ್ ಚಂದನ್ ಅವರು ಎಸಿಪಿ ಆಗಿ ಈಗ ಈ ತನಿಖೆಯನ್ನ ಮುಂದುವರೆಸಲಿದ್ದಾರೆ. ಏನಾಗುತ್ತೆ ಕೇಸ್ನಲ್ಲಿ ಗೊತ್ತಿಲ್ಲ, ತನಿಖೆ ಯಾವ ರೀತಿ ಆಗುತ್ತೆ. ಇನ್ನು ಅನ್ನಪೂರ್ಣೇಶ್ವರಿ ಠಾಣೆ ಆಗ್ಲೇ ನ್ಯೂಸ್ ಅಲ್ಲಿ ನಾವು ಹೇಳಿದ್ವಿ, ಕಂಪ್ಲೀಟ್ ಆಗಿ ಶಾಮಿಯಾನ ಹಾಕಿದ್ದಾರೆ.
ಏನು ಒಳಗೆ ಏನ್ ನಡೀತಾ ಇದೆ, ಸ್ಮೋಕ್ ಝೋನ್ ಏನಾದ್ರೂ ಕ್ರಿಯೇಟ್ ಮಾಡಿದ್ರ ನಟ ದರ್ಶನ್ಗೋಸ್ಕರ, ನಟ ದರ್ಶನ್ ಅಂಡ್ ದ ಗ್ಯಾಂಗ್ ಅವರಿಗೋಸ್ಕರ ಸ್ಮೋಕ್ ಝೋನ್ ಏನಾದ್ರೂ ಕ್ರಿಯೇಟ್ ಮಾಡಿದ್ರಾ? ಅವ್ರಿಗೆ ಏನಾದ್ರೂ ಏನೇನು ತಿಂಡಿ ತಿನಿಸುಗಳು ಬೇಕು, ಊಟಕ್ಕೆ ಏನು ಬೇಕು, ಅದೆಲ್ಲವೂ ಕೂಡ ಬಹಳ ಯಚೇತ್ವಾಗಿ ವ್ಯವಸ್ಥೆ ಮಾಡ್ತಾ ಇದ್ದಾರಾ ಅನ್ನುವಂತಹ ಅನುಮಾನಗಳು ಸಾಮಾನ್ಯ ಜನರಿಗೆ, ಮಾಧ್ಯಮದವರಿಗೆ, ನಮ್ಮೆಲ್ಲರಿಗೂ ಕೂಡ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಸಾಕಷ್ಟು ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀವಿ. ಆದರೆ ಪೊಲೀಸರು ಒಂದು ಕಡೆ ತನಿಖೆ ಚುರುಕುಗೊಳಿಸಿದ್ದಾರೆ, ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಡೆ ಹೇಳಿದ್ರೆ, ಇನ್ನೊಂದು ಕಡೆ ಯಾಕೆ ಪೊಲೀಸ್ ಠಾಣೆಗೆ ಶಾಮಿಯಾನ ಹಾಕಿದ್ರು ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಯಾಕಂತಂದ್ರೆ ಎಂಥದ್ದೇ ದೊಡ್ಡ ಕ್ರಿಮಿನಲ್ ಆಗಿದ್ರು ಕೂಡ ಇಲ್ಲಿವರೆಗೂ ಯಾವ ಪೊಲೀಸ್ ಸ್ಟೇಷನ್ಗೆ ಬಂಧನದಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಶಾಮಿಯಾನ ಹಾಕಿದ್ದು ಕೇಳಿದ್ವಿ ಇಲ್ವಲ್ಲ? ಅಫ್ಕೋರ್ಸ್ ಈಗ ಅಂತಹ ಅನುಮಾನಗಳು ಬಲವಾಗಿ ಬರುತ್ತೆ. ಪೊಲೀಸರು ಯಾವ ರೀತಿಯಾಗಿ ಕೆಲಸ ಮಾಡುತ್ತಿದ್ದಾರೆ? ಸದ್ಯ ಅಂತೂ ಸದ್ಯಕ್ಕೆ ಬಂದಿರುವ ಅಪ್ಡೇಟ್ ಪ್ರಕಾರ ದರ್ಶನ್ ಕೇಸ್ ತನಿಖಾಧಿಕಾರಿ ಗಿರೀಶ್ ನಾಯಕ್ ಬದಲಾವಣೆ. ಗಿರೀಶ್ ನಾಯಕ್ ಬದಲಿಗೆ ಈಗ ಪ್ರಸ್ತುತವಾಗಿ ಎಸಿಪಿ ಚಂದನ್ ನೇಮಕಗೊಂಡಿದ್ದಾರೆ. ವಿಜಯನಗರ ಉಪವಿಭಾಗ ಎಸಿಪಿ ಆಗಿರೋ ಚಂದನ್ ಹಿಂದೆ ಗಿರೀಶ್ ನಾಯ್ಕರಿಂದ ಕೊಲೆ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದ್ರು. ಇಂದಿನಿಂದ ಎಸಿಪಿ ಚಂದನ್ ತನಿಖಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ಚುನಾವಣೆ ಹಿನ್ನೆಲೆ ಕಾಮಾಕ್ಷಿ ಪಾಳ್ಯಕ್ಕೆ ಗಿರೀಶ್ ವರ್ಗಾವಣೆಯಾಗಿತ್ತು. ಆದ್ರೆ ಈಗ ಚಂದನ್ ಎಸಿಪಿ ಚಂದನ್ ತನಿಖಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ಇನ್ನಷ್ಟು ತನಿಖೆಗಳು ಆಗುತ್ತೆ, ಸತ್ಯಾಸತ್ಯತೆ ಹೊರ ಬರಬೇಕಿದೆ. ನಟ ದರ್ಶನ್ ಬಂಧನವಾಗಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಆಲ್ರೆಡಿ ಇದು ಹಳೆ ದೃಶ್ಯ, ನಟ ದರ್ಶನ್ ಬಂಧನವಾಗಿರುವಂತಹದ್ದು. ಈಗ ಚಿತ್ರರಂಗ ಇವರಿಗೇನಾದ್ರೂ ಬ್ಯಾನ್ ಮಾಡುತ್ತಾ, ಬಲವಾಗಿ ಹೇಳಬೇಕು ಅಂತಂದ್ರೆ ಅಫ್ಕೋರ್ಸ್ ಬ್ಯಾನ್ ಮಾಡುತ್ತೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಇಷ್ಟರ ಮಟ್ಟಕ್ಕೆ ಒಬ್ಬ ನಟನಾಗಿ ಈ ರೀತಿಯ ಕೃತ್ಯಕ್ಕೆ ಕೈ ಹಾಕ್ತಾನೆ ಅಂತಂದ್ರೆ ಖಂಡಿತವಾಗಿಯೂ ಕೂಡ ಜನಸಾಮಾನ್ಯರಲ್ಲಿ ಒಂದು ಕ್ರೋಧ ಕ್ರಿಯೇಟ್ ಅಂತೂ ಆಗಿದೆ. ಸದ್ಯ ಏನಾಗುತ್ತೆ ಏನಿಲ್ಲ ಗೊತ್ತಿಲ್ಲ, ಆದ್ರೂ ಒಂದ್ ನಿಟ್ಟಿನಲ್ಲಿ ಅಭಿಮಾನಿಗಳು ಅವರನ್ನ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಇಲ್ಲಿಯ ತನಕ. ಅಭಿಮಾನಿಗಳು ಒಳ್ಳೆಯ ಕೆಲಸಕ್ಕೆ ಸಪೋರ್ಟ್ ಮಾಡಿದ್ರೆ ಸರಿ, ಆದ್ರೆ ಈ ರೀತಿಯಾಗಿ ಕೊಲೆ ಮಾಡ್ತಾರೆ ಅಂದ್ರೂ ಕೂಡ ಅವರು ಸಹಕಾರ ತೋರಿಸೋದು, ಪ್ರೋತ್ಸಾಹ ಕೊಡೋದು ತಪ್ಪು, ಯಾವುದೇ ಕಾರಣಕ್ಕೂ ತಪ್ಪು. ಈ ಯಾರೇ ಇರಲಿ ಅವರು ತಪ್ಪು ಮಾಡಿದ್ರೆ ತಪ್ಪಲ್ವಾ? ಯಾಕೆ ಅಭಿಮಾನಿಗಳಿಗೆ ಗೊತ್ತಾಗ್ತಾ ಇಲ್ಲ? ಕಣ್ಣು ಮುಚ್ಕೊಂಡು ಬರೀ ಸಿನಿಮಾ ನೋಡ್ಕೊಂಡು ಅವ್ರು ಹೀರೋ ಅಂತ ನಂಬಿಟ್ರೆ ಹೆಂಗೆ? ಈಗ ಆ ಅಭಿಮಾನಿಗಳ ಸಂಘ ಕೂಡ ಬ್ಯಾನ್ ಮಾಡ್ಲಾಗತ್ತ, ಅದು ಕೂಡ ಈಗ ಕೇಳಿ ಬಂದಿದೆ. ಅಭಿಮಾನಿಗಳ ಅಸೋಸಿಯೇಷನ್ ಏನಿದೆ ಬ್ಯಾನ್ ಮಾಡ್ತೀವಿ ಅಂತ ಹೇಳಿ, ಅದು ಬ್ಯಾನ್ ಮಾಡಿದ್ರೆ ಏನು ಏನು ಎತ್ತ ಅಂತ ಹೇಗೆ ಹೇಳಕ್ಕಾಗತ್ತೆ? ಯಾಕಂದ್ರೆ ಆ ಸಂಘ ಬ್ಯಾನ್ ಮಾಡ್ಬೋದು, ಅಭಿಮಾನ ಬ್ಯಾನ್ ಮಾಡಕ್ಕಾಗತ್ತ? ಮನಸ್ಸಲ್ಲಿರುವಂತಹ ಅಭಿಮಾನ, ಆದ್ರೆ ಈ ಅಭಿಮಾನ ಈ ರೀತಿಯಾಗಿ ತೋರಿಸೋದು ಎಷ್ಟು ಸರಿ? ಚುನಾವಣೆ ಹಿನ್ನೆಲೆ ಕಾಮಾಕ್ಷಿ ಪಾಳ್ಯಕ್ಕೆ ಗಿರೀಶ್ ವರ್ಗಾವಣೆಯಾಗಿದ್ರು. ಸದ್ಯ ಎಸಿಪಿ ಚಂದನ್ ತನಿಖಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ದರ್ಶನ್ ಬಚಾವ್ ಮಾಡಲು ಪ್ರಭಾವಿ ರಾಜಕಾರಣಿ ಶತ ಪ್ರಯತ್ನ ನಡೀತಾ ಇದೆ. ದರ್ಶನ್ ರಕ್ಷಿಸಲು ಪೊಲೀಸರ ಮೇಲೆ ರಾಜಕಾರಣಿಗಳ ಒತ್ತಡ ಇದೆಯಾ? ಒಬ್ರು ಕಾಂಗ್ರೆಸ್, ಒಬ್ರು ಬಿಜೆಪಿ ರಾಜಕಾರಣಿ, ಸರ್ಕಾರದ ಪ್ರಭಾವಿಗಳನ್ನ ಭೇಟಿಯಾಗಿ ದರ್ಶನ್ ಪರ ಬ್ಯಾಟಿಂಗ್ ನಡೀತಾ ಇದೆ. ಒಬ್ಬ ಸಚಿವ ಸೇರಿದಂತೆ ಮೂವರು ರಾಜಕಾರಣಿಗಳಿಂದ ಶತ ಪ್ರಯತ್ನ ನಡೀತಾ ಇದೆ. ತನಿಖೆಯಲ್ಲಿರುವ ಅಧಿಕಾರಿಗಳ ಮೇಲೂ ಕೂಡ ರಾಜಕಾರಣಿಗಳ ಒತ್ತಡ. ಒಬ್ಬ ರಾಜಕಾರಣಿಯಿಂದ ಒಬ್ಬ ಅಧಿಕಾರಿಗೆ ನಿರಂತರ ಫೋನ್ ಕರೆಗಳು ಬಂದಿರುವಂಥದ್ದು ಮಾಹಿತಿ ಲಭ್ಯವಾಗ್ತಾ ಇದೆ. ದರ್ಶನ್ ಬಚಾವ್ ಮಾಡಲು ಪ್ರಭಾವಿ ರಾಜಕಾರಣಿ ಶತ ಪ್ರಯತ್ನ, ದರ್ಶನ್ ರಕ್ಷಿಸಲು ಪೊಲೀಸರ ಮೇಲೆ ರಾಜಕಾರಣಿಗಳ ಒತ್ತಡ ಇದೆಯಾ ಅನ್ನುವಂತಹ ಅನುಮಾನಗಳು ಸೃಷ್ಟಿಯಾಗಿವೆ. ಇಬ್ಬರು ಕಾಂಗ್ರೆಸ್, ಒಬ್ಬ ಬಿಜೆಪಿ ರಾಜಕಾರಣಿ. ನೋಡಿ, ಚುನಾವಣೆ ಸಂದರ್ಭದಲ್ಲಿ ಇವರು ಒಗ್ಗಟ್ಟಾಗಲ್ಲ, ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಜೆಪಿ ಇಬ್ರು ಸೇರ್ಕೊಂಡು ನಟ ದರ್ಶನ್ ರಕ್ಷಣೆ ಮಾಡ್ತಿದ್ದಾರಾ? ಸರ್ಕಾರದ ಪ್ರಭಾವಿಗಳನ್ನ ಭೇಟಿಯಾಗಿ ದರ್ಶನ್ ಪರ ಬ್ಯಾಟಿಂಗ್ ಮಾಡಲಾಗ್ತಾ ಇದೆ ಅಂತೆ. ಒಬ್ಬ ಸಚಿವ ಸೇರಿದಂತೆ ಮೂವರು ರಾಜಕಾರಣಿಗಳಿಂದ ಶತ ಪ್ರಯತ್ನ ನಡೀತಾ ಇದೆ. ದರ್ಶನ್ ರನ್ನ ಉಳಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ ತನಿಖೆಯಲ್ಲಿರುವ ಅಧಿಕಾರಿಗಳ ಮೇಲೂ ಕೂಡ ರಾಜಕಾರಣಿಗಳ ಒತ್ತಡ ಇದೆಯಂತೆ.
ಅದಕ್ಕೆ ಏನು ಒಳಗಡೆ ಸ್ಮೋಕಿಂಗ್ ಝೋನ್ ಮಾಡ್ಕೊಂಡಿದ್ದಾರ, ಬೇಕಾಗಿರುವಂತಹ ಊಟ ತರಿಸ್ಕೊಡ್ತಾ ಇದ್ದಾರ, ಅದಕ್ಕೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಶಾಮಿಯಾನ ಹಾಕಿದ್ದಾರ ಗೊತ್ತಿಲ್ಲ. ಒಬ್ಬ ರಾಜಕಾರಣಿಯಿಂದ ಒಬ್ಬ ಅಧಿಕಾರಿಗೆ ನಿರಂತರವಾಗಿ ಫೋನ್ ಕರೆ ಬರ್ತಾ ಇದೆ ಅಂತೆ. ಇನ್ನು ಇಂತಹ ಸಂಶಯ ಎಡೆ ಮಾಡಿಕೊಡ್ತಾ ಇದೆ ಸ್ವತಃ ರಾಜಕಾರಣಿಗಳೇ. ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಅವರ ಮೇಲೆ ಇವರು, ಇವರ ಮೇಲೆ ಅವರು, ವಾದ ವಾಗ್ವಾದ ನಡೀತಾ ಇರುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ನೋಡಿ, ಇಬ್ರು ಕಾಂಗ್ರೆಸ್, ಒಬ್ರು ಬಿಜೆಪಿ ರಾಜಕಾರಣಿ ಒಟ್ಟಾಗಿ, ವಾವ್, ಯೂನಿಟಿ ಇರಬೇಕು. ಈ ರೀತಿಯಾಗಿ ಯೂನಿಟಿ ತೋರಿಸ್ತಿದ್ದಾರಲ್ಲ, ಸರ್ಕಾರದ ಪ್ರಭಾವಿಗಳನ್ನ ಭೇಟಿಯಾಗಿ ದರ್ಶನ್ ಪರ ಬ್ಯಾಟಿಂಗ್ ಮಾಡ್ತಿದ್ದಾರಂತೆ. ಒಬ್ಬ ಸಚಿವ ಸೇರಿದಂತೆ ಮೂವರು ರಾಜಕಾರಣಿಗಳಿಂದ ಶತ ಪ್ರಯತ್ನ ನಡೀತಾ ಇದೆ ಅಂತೆ. ಯಾಕೆ ಈ ಪ್ರಯತ್ನ ಅಂತ ಗೊತ್ತಾಗಲ್ಲ. ಅವರಿಗೆ ಉಳಿಸ್ಬೇಕನ್ನುವಂತಹ ಅಷ್ಟು ಪ್ರಯತ್ನ, ನಟ ದರ್ಶನ್ ಅನ್ನ ಉಳಿಸ್ಬೇಕು ಅನ್ನುವಂತಹ ಪ್ರಯತ್ನ ಎಷ್ಟರ ಮಟ್ಟಿಗೆ? ಒಬ್ಬ ಸಚಿವ ಸೇರಿದಂತೆ ಮೂವರು ರಾಜಕಾರಣಿಗಳಿಂದ ಶತ ಪ್ರಯತ್ನ, ಇಬ್ರು ಕಾಂಗ್ರೆಸ್ ಅಂತೆ, ಒಬ್ರು ಬಿಜೆಪಿ ಅಂತೆ. ಇನ್ನು ತನಿಖೆಯಲ್ಲಿ ಯಾರ್ಯಾರು ಅಧಿಕಾರಿಗಳಿದ್ದಾರೆ ಅವರ ಮೇಲೂ ಕೂಡ ರಾಜಕಾರಣಿಗಳ ಒತ್ತಡ ಇದೆ ಅಂತೆ. ಒಬ್ಬ ರಾಜಕಾರಣಿಯಿಂದ ಒಬ್ಬ ಅಧಿಕಾರಿಗೆ ನಿರಂತರವಾಗಿ ಫೋನ್ ಕರೆ ಹೋಗುತ್ತಂತೆ. ಅಫ್ಕೋರ್ಸ್ ಈಗ ಅನ್ನಪೂರ್ಣೇಶ್ವರಿ ಠಾಣೆ ಶಾಮಿಯಾನದಿಂದ ಕ್ಲೋಸ್ ಆಗಿರುವಂಥದ್ದು, ಒಳಗೆ ಏನ್ ನಡೀತಾ ಇದೆ ಏನು ಕೂಡ ಗೊತ್ತಾಗಲ್ಲ. ಶಾಮಿಯಾನ ಹಾಕಿದ್ದಾರೆ, ಅಫ್ಕೋರ್ಸ್ ರಾಜಕಾರಣಿಯಿಂದ ಏನಾದ್ರೂ ಒತ್ತಡ ಇರಬಹುದಲ್ವಾ, ಇರಬಹುದು. ಒಬ್ಬ ರಾಜಕಾರಣಿಯಿಂದ ಒಬ್ಬ ಅಧಿಕಾರಿಗೆ ನಿರಂತರವಾಗಿ ಫೋನ್ ಕರೆ ಬರ್ತಾ ಇದೆ ಅಂತಂದ್ರೆ ದರ್ಶನ್ ಪರ ಯಾವ ರೀತಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಗೊತ್ತಾಗುತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನಿನ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ವೀರೇಶ್, ಈಗ ದರ್ಶನ್ ಪರ ರಾಜಕಾರಣಿಗಳು, ಪ್ರಭಾವಿಗಳು ಭೇಟಿಯಾಗಿ ದರ್ಶನ್ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ, ಏನೆಲ್ಲ ಅಪ್ಡೇಟ್ಸ್ ಇದೆ ವೀರೇಶ್? ಯಾರು ರಾಜಕಾರಣಿಗಳು, ಯಾರು ರಾಜಕಾರಣಿಗಳು ಅಂತ ಏನಾದ್ರೂ ಗೊತ್ತಾಗಿದೆಯಾ ವೀರೇಶ್? ಏನು ಅಕ್ಷತಾ, ಈಗಾಗ್ಲೇ ಏನಂತಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಒಟ್ಟು 13 ಜನರನ್ನ ಈಗಾಗಲೇ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಒಂದು ಈಗಾಗಲೇ ಏನು ದರ್ಶನ್ ಅವರಿಗೆ ರಾಜಕಾರಣಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ದರ್ಶನ್ ಅವರು ಒಬ್ಬ ಸ್ಟಾರ್ ನಟ, ಅವರನ್ನ ನಾವು ಈಗಾಗಲೇ ಅವರು ಜೈಲಿಗೆ ಕಳಿಸೋದು ನಮ್ಗೆ ಇಷ್ಟ ಇಲ್ಲೋ ಅನ್ನೋ, ಯಾಕಂದ್ರೆ ಸಾಕಷ್ಟು ಪ್ರಭಾವಿ ವ್ಯಕ್ತಿಗಳಾಗಿರೋದ್ರಿಂದ ಒಂದು ಕಡೆ ರಾಜಕಾರಣಿಗಳಿಗೆ ಅವರು ಬೇಕಾಗಿರ್ಬೋದು, ಸಾಕಷ್ಟು ಏನು ಎಲೆಕ್ಷನ್ ಟೈಮ್ ಅಲ್ಲಿ ಅವ್ರಿಗೆ ಏನು ಪಾರ್ಟಿಗೆ ದುಡ್ಡು ಕೊಟ್ಟಿರ್ಬೋದು. ಈ ಹಿನ್ನೆಲೆಯಲ್ಲಿ ನಾವು ವಿಚಾರ ಮಾಡೋದಾದ್ರೆ ದರ್ಶನ್ ಅವರಿಗೆ ರಾಜಕಾರಣಿಗಳು ಸಪೋರ್ಟ್ ಮಾಡ್ತಾ ಇದಾರೆ ಅನ್ನೋ ಒಂದು ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಏನು ಶಾಸಕರಾಗಿರ್ಬೋದು, ಸಚಿವರು ಆಗಿರ್ಬೋದು, ಸಚಿವರು ಶಾಸಕರು ಸೇರಿ ಆ ಒಂದು ದರ್ಶನ್ಗೆ ಬೆಂಬಲವನ್ನ ನೀಡ್ತಾರೆ ಅಂತ ಕೇಳಿ ಬಂದಿದೆ. ಬಟ್ ಇನ್ನೊಂದೇನಂತಂದ್ರೆ ಯಾರು ರಾಜಕಾರಣಿಗಳು ಯಾರು ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಇನ್ನೂ ಯಾವುದೇ ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಯಾಕಂದ್ರೆ ಈಗಾಗಲೇ ಅದ್ರ ಬಗ್ಗೆ ತನಿಖೆ ನಡೀಬೇಕು, ತನಿಖೆ ನಡೆದ ನಂತರ ಯಾರು ರಾಜಕಾರಣಿಗಳು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಗಮನ ಹರಿಸ್ಬೋದು. ಒಂದ್ ರೀತಿಲಿ ಈಗಾಗಲೇ ರಾಜಕಾರಣಿಗಳು ಸಹ ಯಾರು ಕೂಡ ಪ್ರತಿಕ್ರಿಯೆ ಮಾಡ್ತಾ ಇಲ್ಲ. ಅಂದ್ರೆ ಈಗ ದರ್ಶನ್ ಬಗ್ಗೆ ಆಗ್ಲಿ, ಅವ್ರು ತಪ್ಪು ಮಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಬಿಟ್ರೆ ಬೇರೆ ಯಾವ ರಾಜಕಾರಣಿಗಳು ಕೂಡ ದರ್ಶನ್ ಬಗ್ಗೆ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆಯನ್ನ ಮಾಡಿಲ್ಲ. ಇನ್ನೊಂದಂದ್ರೆ ಅವ್ರ ಅಭಿಮಾನಿಗಳು ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರಹಾಕ್ತಿದ್ದಾರೆ. ಯಾಕಂತಂದ್ರೆ ಈಗ ಏನು ಸ್ಟೇಷನ್ ಮುಂದ್ಗಡೆ ಬಂದು ಗಲಾಟೆ ಮಾಡುವುದಾಗ್ಲಿ, ಬೇರೆ ತನಿಖೆಗೆ ತೊಂದರೆ ಕೊಡುವುದಾಗ್ಲಿ, ಹೀಗೆ ಎಲ್ಲವನ್ನು ಕೂಡ ಮಾಡ್ತಿದ್ದಾರೆ. ಅದರ ಜೊತೆ ಜೊತೆಯಲ್ಲೇ ಕೂಡ ಈಗ ಹೊಸದಾಗಿ ರಾಜಕಾರಣಿಗಳು ಸಪೋರ್ಟ್ ಮಾಡ್ತಾ ಇದಾರೆ. ಅಂದ್ರೆ ದರ್ಶನ್ ಅವ್ರಿಗೆ ಸಾಕಷ್ಟು ಈಗಾಗಲೇ ಏನು ಈ ರೀತಿಯಾದಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗಾಗಲೇ ಏನು ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಒಂದು ಇದು ಮೊಟ್ಟ ಮೊದಲನೇ ಬಾರಿಗೆ ಮಾಧ್ಯಮದವರನ್ನು ಕೂಡ 200 meters ಇಂದ ದೂರ ಇಡಿ ಅನ್ನೋ ಒಂದು ಮಾತುಗಳು ಕೇಳಿ ಬಂದಿದೆ. ಯಾಕಂತಂದ್ರೆ ಮಾಧ್ಯಮದವರಿಗೆ ಯಾವುದೇ ರೀತಿಯಾದಂತ ರೂಲ್ಸ್ ಆಗ್ಲಿ ರೆಗ್ಯುಲೇಷನ್ ಆಗ್ಲಿ ಹಾಕುವಂತಿಲ್ಲ. ಅಂದ್ರೆ ಹಾಕಬಹುದು, ಕೆಲವೊಂದಿಷ್ಟಕ್ಕೆ ಮಾತ್ರ ಹಾಕ್ಬೋದು, ಆದ್ರೆ ಪೊಲೀಸ್ ಸ್ಟೇಷನ್ ಇಂದ 200 meters ದೂರ ಅಂತಂದ್ರೆ ಅದು ಬಹಳಷ್ಟು ತಪ್ಪಾಗುತ್ತೆ. ಯಾಕಂತಂದ್ರೆ 200 meters ಅಂದ್ರೆ ಪೊಲೀಸ್ ಸ್ಟೇಷನ್ ಕಾಣಲ್ಲ, ಹಾಗಾಗಿ ಅದು ಅದರಲ್ಲೂ ಕೂಡ ರಾಜಕಾರಣಿಗಳ ಕೈವಾಡವಿದೆ ಅಂತಾನೆ ಹೇಳ್ಬೋದು. ಒಂದ್ ರೀತಿ ಈಗಾಗ್ಲೇ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಸರಿಯಾದ ಏನು ಗೇಟ್ ಗಳನ್ನ ಹಾಕಿದ್ದಾರೆ, ಶಾಮಿಯನ್ನು ಹಾಕಿದ್ದಾರೆ, ಆಮೇಲೆ ಸ್ಟೇಷನ್ ಕಾಣಬಾರ್ದು ಅನ್ನೋಂತ ಏನು ಪರದೆಯನ್ನು ಕೂಡ ಕಟ್ಟಿದ್ದಾರೆ. ಇದರಿಂದನೇ ಗೊತ್ತಾಗುತ್ತೆ ಅಂದ್ರೆ ಇದಕ್ಕೆ ಸಪೋರ್ಟ್ ಇದೆ. ಯಾಕಂದ್ರೆ ರಾಜಕಾರಣಿಗಳ ಒತ್ತಡ ಬಿದ್ರೆ ಮಾತ್ರ ಪೊಲೀಸ್ ಅಧಿಕಾರಿಗಳು ಹೀಗೆ ಇಟ್ಕೊಳ್ಳೋದಕ್ಕೆ ಸಾಧ್ಯ. ಅದನ್ನ ಬಿಟ್ರೆ ಅವರು ಸುಮ್ಸುಮ್ನೆ ಅವ್ರಿಗೆ ತಿಳಿದ ಹಾಗೆ ಪರದೆ ಕಟ್ಟೋದಾಗ್ಲಿ, ಒಂದು ಏನು ಈಗಾಗ್ಲೇ ಸೆಕ್ಷನ್ ಅನ್ನ ಜಾರಿ ಮಾಡೋದಾಗ್ಲಿ ಯಾರು ಕೂಡ ಮಾಡಲ್ಲ. ಇದರಲ್ಲೇ ಕೂಡ ನಾವು ಈಗ ರಾಜಕಾರಣಿಗಳ ಸಪೋರ್ಟ್ ಇದೆ ಅಂತ ತಿಳಿಬಹುದು ಅಕ್ಷತಾ.
ಒಂದು ಕಡೆ ಅಭಿಮಾನಿಗಳು, ಇನ್ನೊಂದು ಕಡೆ ರಾಜಕಾರಣಿಗಳು, ಒಂದು ಕಡೆ ಪೊಲೀಸರೇ ಅವರನ್ನ ಸಪೋರ್ಟ್ ಮಾಡೋದನ್ನ ಎದ್ದು ಕಾಣ್ತಾ ಇದೆ. ನಾವೇ ಮಾಧ್ಯಮದವರು ಅನ್ಸುತ್ತೆ ಅವ್ರ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದೀವಿ, ಅವರ ವಿರುದ್ಧವಾಗಿ ನಟ ದರ್ಶನ್ ವಿರುದ್ಧವಾಗಿ ಸುದ್ದಿಗಳನ್ನು ಮಾಡ್ತಾ ಇದೆ. ಅಫ್ಕೋರ್ಸ್ ನಾವು ಸತ್ಯವನ್ನು ಮಾತಾಡ್ತಾ ಇದ್ದೀವಿ, ಬೇರೆ ಮಾತಿಲ್ಲ ವೀರೇಶ್. ಒಂದು ವೇಳೆ ಇಷ್ಟೆಲ್ಲ ಸಪೋರ್ಟ್ನಲ್ಲಿ ಎಲ್ಲಾದರೂ ದರ್ಶನ್ ಬಚಾವ್ ಆಗುವ ಸಾಧ್ಯತೆ ಏನಾದರೂ ಇದೆಯಾ? ಎಸ್ ಅಕ್ಷಿತಾ, ಏನು ಅಂತಂದ್ರೆ, ತಪ್ಪು ಯಾರೇ ಮಾಡಲಿ, ಈಗ ಮಾಧ್ಯಮದವರಿಗೆ ತಪ್ಪು ಯಾರೇ ಮಾಡಲು, ತಪ್ಪಿದಸ್ತರು ತಪ್ಪಿದಸ್ತ್ರೆ, ಅವ್ರನ್ನ ಬಿಟ್ಟು ಈಗ ನಾವು ಬೇರೆಯವ್ರನ್ನ ಸಪೋರ್ಟ್ ಮಾಡಿ ಅವ್ರಿಗೆ ಬೆಂಬಲ ನೀಡುವಂತ ಒಂದು ಕೆಲಸವನ್ನ ಯಾರು ಕೂಡ ಮಾಡಲ್ಲ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜಕಾರಣಿಗಳು ಈ ತರ ಮಾಡ್ತಾ ಇದ್ದಾರೆ ಅಂದ್ರೆ ಇವರು ತಪ್ಪು ಮಾಡದವ್ರಿಗೆ ಇನ್ನೂ ಬೆಂಬಲಿಸಿ ಮತ್ತೆ ಅವ್ರು ಮುಂದೆ ತಪ್ಪು ಮಾಡಬಹುದು ಅನ್ನೋದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಯಾಕಂದ್ರೆ ಇದೇ ರೀತಿ ಮುಂದುವರಿಬಾರ್ದು, ಅದು ಹಿಂದೆ ಮುಂದುವರೆದ್ರೆ ಇನ್ನೊಬ್ರು ಅಂದ್ರೆ ಇವತ್ತು ನಾಳೆ, ಇವತ್ತು ದರ್ಶನ್ ನಾಳೆ ನಾಳೆ ಇನ್ನೊಬ್ರು ಆ ಸ್ಟಾರ್ ನಟನೆ ತಪ್ಪು ಮಾಡಬಹುದು, ಹೀಗೆ ಯಾರು ಕೂಡ ಭಯ ಪಡಲ್ಲ. ಅದಕ್ಕೆ ತಕ್ಕಂತ ಕಡಿವಾಣ ಕೂಡ ಹಾಕಬಹುದು. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಳಿಗಾಗಿ. ದರ್ಶನ್ ಬಚಾವ್ ಮಾಡಲು ಪ್ರಭಾವಿ ರಾಜಕಾರಣಿ ಶತಪ್ರಯತ್ನ ಮಾಡ್ತಿದ್ದಾರೆ. ದರ್ಶನ್ನ ರಕ್ಷಿಸಲು ಪೊಲೀಸರ ಮೇಲೆ ರಾಜಕಾರಣಿಗಳ ಒತ್ತಡ ಇದೆಯಾ ಅಂತ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಅನ್ನಪೂರ್ಣೇಶ್ವರಿ ಠಾಣೆ ಕಂಪ್ಲೀಟ್ ಆಗಿ ಶಾಮಿಯಾನ ಹಾಕಲಾಗಿದೆ. ಒಳಗಡೆ ಏನ್ ನಡೀತಾ ಇದೆ ಯಾರಿಗೂ ಕೂಡ ಗೊತ್ತಾಗಲ್ಲ. ಸಿಗರೆಟ್ ಏನಾದರೂ ತಂದು ಕೊಡ್ತಾ ಇದ್ದಾರಾ ಸೇದ್ಲಿಕ್ಕೆ? ಊಟ ಅವ್ರು ಏನು ಬೇಕಂತಾರೆ ಆ ಊಟ ತಂದ್ಕೊಡ್ತಿದ್ದಾರಾ ಗೊತ್ತಿಲ್ಲ. ರಾಜಮರ್ಯಾದೆ ಕೊಡ್ತಿದ್ದಾರಾ ಪೊಲೀಸರು ನಟ ದರ್ಶನ್ಗೆ ಗೊತ್ತಿಲ್ಲ.